नमः ओम विष्णु पादाय कृष्ण प्रेष्ठाय भूतले श्रीमते भक्ति वेदांता स्वामिन्निति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देश तारिणे। हरे कृष्ण। समस्त कन्नडिगरिगू ನನ್ನ ಹೃತ್ಪೂರ್ವಕ ವಂದನೆಗಳು. ಈ ದೀಪಾವಳಿಯ ಶುಭ ದಿನದಂದು ಬಾಳಿಗೆ ಬೆಳಕು ಭಗವದ್ಗೀತೆ ಎಂಬ ತುಂಬಾ ಅರ್ಥಪೂರ್ಣವಾದ ಸುಂದರವಾದ ವಿಡಿಯೋ ಸರಣಿ ಪ್ರಾರಂಭವಾಗಲಿದೆ. ಒಂದಾನೊಂದು ಕಾಲದಲ್ಲಿ ಎಲ್ಲೋ ಒಂದು ರಸ್ತೆ ಬದಿಯಲ್ಲಿ ಎಷ್ಟೋ ಜನ ಹೋಗ್ತಿದ್ದಾರೆ ಬರ್ತಿದ್ದಾರೆ, ಅಲ್ಲೊಬ್ಬ ಭಿಕ್ಷುಕ. ಈ ಭಿಕ್ಷುಕ ಅದೇ ಸ್ಥಳದಲ್ಲಿ 30 ವರ್ಷಗಳಿಂದ ಕೂತ್ಕೊಂಡು ಭಿಕ್ಷೆ ಬೇಡ್ತಿದ್ದ. ಸೊ ಹಾಗೆ ಒಂದು ದಿನ ಯಾರೋ ಒಬ್ಬಾತ ಆ ಕಡೆ ಹೋದ. ಅವ್ರಿಗೆ ಹೇಳಿದ್ರು, ಅಯ್ಯೋ ಸ್ವಾಮಿ, ಒಂಚೂರು ಸಹಾಯ ಮಾಡ್ತೀರಾ? ಏನಾದ್ರೂ ಇದ್ರೆ ಕೊಡಿ ನನಗೆ. ಈತ ಜೇಬಲ್ ನೋಡ್ದ, ಕ್ಷಮಿಸಿ, ನನ್ನ ಹತ್ರ ಚಿಲ್ಲರೆ ಇಲ್ಲ ಅಂತ ತಿರುಗಿಕೊಂಡು ಈ ಭಿಕ್ಷುಕನಿಗೆ ಉತ್ತರಿಸಿದೆ. ಆದ್ರೆ ಆ ಉತ್ತರ ಕೊಡುವಾಗ ಯಾವಾಗ ಈತ ಈ ಅಪರಿಚಿತ ತಿರುಗಿ ನೋಡಿದ್ನೋ, ಹೇಳ್ತಾ ಹೇಳ್ತಾ ಹೇಳ್ದ, ಓ ಭಿಕ್ಷುಕ, ಅದ್ ಯಾವ್ದೋ ಒಂದು ಪೆಟ್ಟಿಗೆ ಮೇಲೆ ಕೂತ್ಕೊಂಡಿದ್ಯಲ್ಲ, ನೋಡೋದಕ್ಕೆ ಅಷ್ಟು ಚೆನ್ನಾಗಿರೋ ಪೆಟ್ಟಿಗೆ, ಏನಿದೆ ಅದ್ರಲ್ಲಿ? ಈತ ಹೇಳ್ದ, ಅಯ್ಯೋ ನನಗ್ ಗೊತ್ತಿಲ್ಲ ಬಿಡಿ ಸ್ವಾಮಿ, ನಾನ್ ಯಾವತ್ತೂ ಅದನ್ನ ತೆಗ್ದೆ ನೋಡಿಲ್ಲ ಅಂದ. ಹೌದ, ಎಷ್ಟು ವರ್ಷದಿಂದ ಕೂತಿದ್ಯಾ ಅದ್ರ ಮೇಲೆ? 30 ವರ್ಷದಿಂದ ಇದೇ ಜಾಗದಲ್ಲಿ ಕೂತಿದ್ದೀನಿ. 30 ವರ್ಷದಿಂದ ಕೂತಿದ್ಯಲ್ಲಯ್ಯ, ನಿನಗೆ ಯಾವತ್ತಾದ್ರೂ ಒಂದಿನನಾದ್ರೂ ಆ ಪೆಟ್ಟಿಗೆನ ತೆಗೆದ್ ನೋಡ್ಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಈತ ಹೇಳ್ದ, ಇಲ್ಲ ಸ್ವಾಮಿ, ನಾನು ನೋಡಿಲ್ಲ. ಈ ಅಪರಿಚಿತ ಹೇಳ್ದ, ಹೋಗ್ಲಿ ಬಿಡು, ನಾನೇ ತೆಗಿತೀನಿ, ಎದ್ದೋಳು ಅದ್ರ ಮೇಲ್ದಿಂದ ಅಂತ ಹೇಳಿ ಎಷ್ಟೋ ಶ್ರಮ ಪಟ್ಟು, ಎಲ್ಲ ಒಂಚೂರಷ್ಟು ಕೀಳಿಡ್ದಿತ್ತು, ಏನೋ ಕಷ್ಟಪಟ್ಟು ಹಂಗು ಹಿಂಗು ಮಾಡಿ ಆ ಪೆಟ್ಟಿಗೆನ ತೆಗೆದ್ ನೋಡ್ತಾರೆ, ಹಂಗೆ ದಿಗ್ಭ್ರಾಂತರಾಗ್ಬಿಟ್ರು. ಯಾಕೆ? ಆ ಪೆಟ್ಟಿಗೆ ನೋಡಿದ್ರೆ ವಜ್ರ ಇದೆ, ವೈಡೂರ್ಯ ಇದೆ, ಬಂಗಾರ ಇದೆ, ಬೆಳೆ ಬಾಳುವಂತ ವಸ್ತುಗಳು, ಇದು ವಸ್ತ್ರಾಭರಣಗಳಿವೆ. ಈ ಭಿಕ್ಷುಕ ಅಂತೂ ಹಂಗೆ ಕಣ್ ಕಣ್ ಬಿಟ್ಕೊಂಡು ನೋಡ್ತಾ ಇದ್ದಾನೆ. ಅಯ್ಯಯ್ಯೋ, ನನ್ ಬುದ್ಧಿ ಕೆಡ್ತಲ್ಲಪ್ಪ, 30 ವರ್ಷದ ಮುಂಚೆನೆ ನಾನು ಈ ಪೆಟ್ಟಿಗೆ ತೆಗೆದ್ ನೋಡ್ಬಿಟ್ಟಿದ್ರೆ ನನಗೆ ಈ ಭಿಕ್ಷುಕ ಈ ಭಿಕ್ಷೆ ಬೇಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ವಲ್ಲ. ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ, ಎಂತ ಪೆದ್ದ ನಾನು ಅಂತ ತಲೆ ತಲೆ ಹೊಡ್ಕೊಂಡ. ಸೊ ಆತ್ಮೀಯ ವೀಕ್ಷಕರಿಗೆ ನಾನು ಹೇಳೋದೇನಂದ್ರೆ, ನಾನು ಆ ಅಪರಿಚಿತನ ತರಾನೆ. ಯಾಕೆ ಅಂದ್ರೆ, ನಾನ್ ನಿಮಗ್ ಮಾಡ್ತಾ ಇರೋ ವಿನಂತಿ ಏನಂದ್ರೆ, ಈ ನಿಧಿ, ಈ ತಿಜೋರಿ ಏನು? ಭಗವದ್ಗೀತೆ. ಆ ತಿಜೋರಿನಲ್ಲಿ ಆ ಪೆಟ್ಟಿಗೆನಲ್ಲಿ ಸಿಕ್ಕಿದ್ದ ಕಟ್ಲೀಸ್ ನಾವು ಬೆಳೆ ಕಟ್ಬೋದು, ಆದ್ರೆ ನಿಮಗ್ ಈ ತಿಜೋರಿ ಈ ಭಗವದ್ಗೀತೆಯ ನಿಧಿನಲ್ಲಿ ನೀವು ಒಂದೊಂದು ಪುಟ ಒಂದೊಂದು ಶ್ಲೋಕ ಓದ್ತಾ ಹೋದ್ರೆ ನಿಮಗ್ ಇದ್ರಲ್ಲಿ ಸಿಕ್ಕೋ ಅಂತ ವಜ್ರ ವೈಡೂರ್ಯಕ್ಕೆ ನೀವು ಬೆಲೆ ಕಟ್ಟೋಕ್ಕೂ ಸಾಧ್ಯ ಇಲ್ಲ ಅಂತದ್ ಅಡಗಿದೆ ಇದ್ರಲ್ಲಿ. ಸೊ ಅದನ್ನ ನಾವು ತೆಗೆಯೋಣ ಒಟ್ಟಿಗೆ ಕೂಡಿ. ಸೊ ನೀವ್ ಹೇಳ್ಬೋದು, ಹೋಗ್ಲಿ ಬಿಡಿ ಆರಾಧನಾ ಅವರೇ, ನೀವೇನೋ ಅಪರಿಚಿತರು ನಿಜ, ಆದ್ರೆ ನಾವೇನ್ ಭಿಕ್ಷುಕರೇನ್ರಿ? ಹೌದು, ಒಂದ್ ಅರ್ಥದಲ್ಲಿ ನೋಡಿದ್ರೆ ನಾವೆಲ್ಲರೂ ಭಿಕ್ಷುಕರೇನೆ. ಯಾಕೆ ಭಿಕ್ಷೆ ಬೇಡ್ತಾ ಇದ್ದೀವಿ? ಆನಂದಕ್ಕೋಸ್ಕರ, ಸಂತೋಷಕ್ಕೋಸ್ಕರ, ಸುಖಕ್ಕೋಸ್ಕರ, ನೆಮ್ಮದಿಗೋಸ್ಕರ. ಎಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ, ಇಲ್ಲಿ ಸಿಗ್ಬಹುದೇನೋ ಈ ಸಂಬಂಧದಲ್ಲಿ, ಓ ಆ ಕೆಲಸ ಚೇಂಜ್ ಆದ್ರೆ ನನ್ಗೆ ಅಲ್ಲಿ ಸಿಕ್ಬಿಡ್ಬಹುದೇನೋ ಸಂತೋಷ, ನಾನ್ ವಿದೇಶಕ್ಕೆ ಹೋಗ್ಬಿಟ್ರೆ ಸುಖ ಸಿಗ್ಬಹುದೇನೋ, ನಾನು ಇನ್ನೇನೋ ಹಾಕೊಂಡ್ಬಿಟ್ರೆ ಸುಖ ಸಿಗ್ಬಹುದೇನೋ, ಮನೆ ದೊಡ್ಡದಾಗಿ ಕಟ್ಟಿಸ್ಕೊಂಡ್ಬಿಟ್ರೆ ಸುಖ ಸಿಗ್ಬಹುದೇನೋ, ಬ್ಯಾಂಕ್ ಬ್ಯಾಲೆನ್ಸ್ ಒಂಚೂರು ಜಾಸ್ತಿ ಆಗ್ಬಿಟ್ರೆ ಸುಖ ಸಿಕ್ಕತ್ರಿ ಅಂತ ಏನೇನೋ ಸರ್ಕಸ್ ಮಾಡ್ತಿದ್ದೀವಿ, ತಿಪ್ಪರ್ಲಾಗ ಹಾಕ್ತಿದ್ದೀವಿ, ಆದ್ರೆ ನಮ್ಗೆಲ್ಲೂ ಸುಖ ಸಿಕ್ತಿಲ್ಲ. ನೋಡಿ, ನಾವು ಸುಖಕ್ಕೋಸ್ಕರ ಹುಡುಕಾಟ ಮಾಡೋದು ಸಮಸ್ಯೆ ಅಲ್ಲ, ಯಾಕಂದ್ರೆ ಅದು ನಮ್ಮ ನೈಜ ಸ್ವಭಾವ. ಆತ್ಮದ ಸ್ವರೂಪ ಏನು? ಸಚ್ಚಿದಾನಂದ. ಆನಂದ ಅನ್ನೋದು ನಮ್ಮಲ್ಲೇ ಇದೆ. ಸೊ ಆನಂದಕ್ಕೋಸ್ಕರ ನಾವು ಹುಡುಕೋದ್ ಸಮಸ್ಯೆ ಅಲ್ಲ, ಆದ್ರೆ ನಾವು ಅದನ್ನ ತಪ್ಪು ಜಾಗಗಳಲ್ಲಿ ಹುಡುಕ್ತಾ ಇದ್ದೀವಿ, ಅದೇ ಬಂದಿರೋದು ಸಮಸ್ಯೆ. ಸೊ ಇವಾಗ ನೀವು ಕೇಳಬಹುದು, ಓ ಹಾಗಾ, ಮತ್ ಎಲ್ ಸಿಗತ್ ನಮಗೆ ನಿಜವಾದ ಆನಂದ? ನಮಗೂ ಸುಖ ನೆಮ್ಮದಿ ಬೇಕು. ಓ, ಅದಕ್ಕೆ ನಾವು ಭಗವದ್ಗೀತೆ ಓದ್ಬೇಕು.
ಮತ್ತೆ ಭಗವದ್ಗೀತೆ ಕೆಲವರು ಅನ್ಕೋಬಹುದು ಇವಾಗಲೇ ಯಾಕೆ ಬಿಡಿ ಸಮಯ ಇದೆ ಆಮೇಲೆ ನೋಡೋಣ ಆಹಾಹಾ ಹಂಗೆಲ್ಲ ಇಲ್ಲ ಈಗಲೇ ಆದಷ್ಟು ಬೇಗ ಈಗಲೇ ತಡವಾಗ್ಬಿಟ್ಟಿದೆ ನಮ್ಗೆಲ್ಲ ಬಿಡಿ ಬ್ರಾಹ್ಮಣರಿಗೇನೋ ಇದು ನಮ್ಗೆಲ್ಲ ಬಿಡಿ ಭಾರತೀಯರಿಗೇನೋ ಅಲ್ಲ ಅಲ್ಲ ಇದೆಲ್ಲ ತಪ್ಪು ಊಹೆ ಭಗವದ್ಗೀತೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಆತ ಮಹಿಳೆಯಾಗಿರ್ಬೋದು ಮಹನೀಯ ಆಗಿರ್ಬೋದು ಚಿಕ್ಕ ವಯಸ್ಸಿನವರಿರ್ಬೋದು ವಯಸ್ಕರಾಗಿರ್ಬೋದು ಹಿಂದೂಗಳಾಗ್ಬೋದು ಕ್ರೈಸ್ತರಾಗ್ಬೋದು ಇಸಾಯಿಗಳಾಗ್ಬೋದು ಬುದ್ಧಿಸ್ಟ್ ಆಗ್ಬೋದು ಅಮೇರಿಕನ್ರಾಗ್ಬೋದು ಆಸ್ಟ್ರೇಲಿಯಾ ಆಗ್ಬೋದು ಭಾರತೀಯರಾಗ್ಬೋದು ಚೀನರಾಗ್ಬೋದು ಆಫ್ರಿಕನ್ರಾಗ್ಬೋದು ಯಾರೇ ಆಗ್ಲಿ ಯಾವುದೇ ದೇಶದವರಾಗ್ಲಿ ಯಾವುದೇ ಧರ್ಮದವರಾಗ್ಲಿ ಯಾವುದೇ ಭಾಷೆ ಮಾತಾಡೋರಾಗ್ಲಿ ಯಾರಿಗಾದ್ರೂ ಇದು ಎಲ್ಲರಿಗೂ ಇದು ಸಾರ್ವತ್ರಿಕ ಇದು ಧರ್ಮ ಗ್ರಂಥ ಅಷ್ಟೇ ಅಲ್ಲ ಇದು ಒಂದು ವೈಜ್ಞಾನಿಕ ಗ್ರಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಯಿಸುತ್ತೆ ಆದ್ರೆ ಅದರಲ್ಲಿ ಏನಿದೆ ಅನ್ನೋದನ್ನ ನಾವು ತಿಳ್ಕೋಬೇಕು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಸೊ ಬನ್ನಿ ವೀಕ್ಷಕರೇ ನಾವು ಪ್ರತಿ ಎಪಿಸೋಡ್ನಲ್ಲೂ ತುಂಬಾ ಕ್ರಮಬದ್ಧವಾಗಿ ಇನ್ಫ್ಯಾಕ್ಟ್ ನೆಕ್ಸ್ಟ್ ಮುಂದಿನ ವಿಡಿಯೋನಲ್ಲಿ ನಾವು ಒಂದು ಪಕ್ಷಿ ನೋಟ ಅನ್ನ ಪಡ್ಕೊಳ್ಳೋಣ ಏನಿದೆ ಭಗವದ್ಗೀತೆ ಒಂದು ಓವರ್ ವ್ಯೂ ಅಂತಾರಲ್ಲ ಪಕ್ಷಿ ನೋಟ ಅದನ್ನ ತಿಳ್ಕೊಳ್ಳೋಣ ಅದಾದ್ಮೇಲೆ ನಾವು ನೇರವಾಗಿ ಪ್ರಾರಂಭಿಸ್ಬಿಡೋಣ ಶ್ಲೋಕ ನಂತರ ಶ್ಲೋಕ ಅಧ್ಯಾಯ ಆದ್ಮೇಲೆ ಅಧ್ಯಾಯ ಏನಿದೆ ಇದರಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡೋಣ ಕ್ರಮಬದ್ಧವಾಗಿ ತುಂಬಾ ಕೂಲಂಕಷವಾಗಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಬಟ್ ಅದಕ್ಕೆ ಮುಂಚೆ ನಾನು ನಿಮ್ಗೊಂದು ವಿನಂತಿ ಮಾಡ್ತಾ ಇದ್ದೀನಿ ಏನದು ನೀವು ಇದನ್ನ ನೋಡಿ ಕಲೀರಿ ಅಳವಡಿಸ್ಕೊಳ್ಳಿ ಬಟ್ ಅದೇ ತರ ಬೇರೆಯವರಿಗೂ ಪ್ರತಿಯೊಬ್ಬ ನಿಮಗೆ ಗೊತ್ತಿರೋ ಕನ್ನಡಿಗರಿಗೂ ಇದನ್ನ ಶೇರ್ ಮಾಡಿ ನಾವೊಬ್ರೇ ಬೆಳಕಲ್ಲಿ ಇರ್ತೀವಿ ಬೇರೆಯವರೆಲ್ಲ ಕತ್ಲೇಲಿ ಇರ್ಲಿ ಪರವಾಗಿಲ್ಲ ಅಂದ್ರೆ ಹೇಗೆ ಅವರು ಬರ್ಬೇಕಲ್ವಾ ಸೊ ಈ ದೀಪಾವಳಿಯ ಶುಭ ದಿನದಂದು ನಾವೆಲ್ಲರೂ ಅಜ್ಞಾನದಿಂದ ಜ್ಞಾನದೆಡೆಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಭಗವದ್ಗೀತೆಯ ಮೂಲಕ ಹೆಜ್ಜೆ ಇಡ್ತಾ ಹೋಗೋಣ ದಯವಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ನೋಡಿ ಈ ವಿನಂತಿ ನಿಮ್ಮ ಮುಂದೆ ಇಡ್ತಾ ಮತ್ತೊಮ್ಮೆ ಬಾಳಿಗೆ ಬೆಳಕು ಭಗವದ್ಗೀತೆ ಈ ವಿಡಿಯೋ ಸರಣಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ನಾನು ನಿಮಗೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಹರೇ ಕೃಷ್ಣ.